ಇತ್ತೀಚಿನ ದಿನಗಳಲ್ಲಿ ಕೊಲೆಯ ಪ್ರಕರಣಗಳು ನಡೀತಾಲೇ ಇದ್ದಾವೆ. ತಡರಾತ್ರಿ ಬೈಕ್ನಲ್ಲಿ ಹೋಗುತ್ತಿದ್ದವನನ್ನ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ. ನಡೆದಿದ್ದಾದರೂ ಏನು, ಯಾಕೆ ಕೊಲೆ ಮಾಡಿದ್ರು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಹೋಗುತ್ತಿದ್ದವನನ್ನ ಅಡ್ಡಗಟ್ಟಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಇದು ಚೌಕೇನಹಳ್ಳಿ ಗ್ರಾಮದ ಮುಡ್ಲಯ್ಯ ಎಂಬ ವ್ಯಕ್ತಿಗೆ ಕೊಲೆ ಮಾಡಿರುವುದು ಇಲ್ಲಿ ಘಟನೆ ನಡೆದಿದೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಕರಿಶೆಟ್ಟಿಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ತನ್ನ ಕೆಲಸವನ್ನ ಎಲ್ಲ ಮುಗಿಸಿ ಮನೆ ಕಡೆಗೆ ಹೋಗುವ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ಇಲ್ಲಿನ ಅಲ್ಲಿರುವಂತಹ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ತಡರಾತ್ರಿ ಬೈಕ್ನಲ್ಲಿ ತೋಟದಿಂದ ಮನೆಗೆ ತೆರಳಬೇಕಾದ್ರೆ ಇವರಿಗೆ ಅಲ್ಲಿ ಕೊಲೆ ಮಾಡಿದ್ದಾರೆ. ಅಲ್ಲಿರುವಂತಹ ದುಷ್ಕರ್ಮಿಗಳು ಅಡ್ಡಗಟ್ಟಿ ಬೈಕ್ ಅಡ್ಡಗಟ್ಟಿಯಲ್ಲಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿರುವ ದುಷ್ಕರ್ಮಿಗಳು ಇತ್ತೀಚಿನ ದಿನಗಳಲ್ಲಿ ಕಾನೂನು ಇದೆ, ಈಗ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಕೂಡ ಯಾವುದು ಲೆಕ್ಕಕ್ಕೆ ಇಲ್ಲ, ಇದಕ್ಕೆ ಒಂದು ಬ್ರೇಕೇ ಬೀಳ್ತಿಲ್ಲ. ನಾನು ಆವಾಗಲೇ ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಕೂಡ ಕೊಲೆಯ ಪ್ರಕರಣಗಳು ನಡೀತಾಲೇ ಇದ್ದಾವೆ. ಒಂದಲ್ಲ ಒಂದು ಕಡೆ ಪ್ರತಿದಿನಾನು ನಾವು ಕೇಳ್ತಾ ಇರ್ತೀವಿ, ಇದಕ್ಕೆ ಒಂದು ಬ್ರೇಕೇ ಬೀಳ್ತಿಲ್ಲ. ಕೊಲೆ ಮಾಡೋದು ಒಂದು ಆಟ ಆಗಿದೆ ಇದು. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಗುಬ್ಬಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಈಗ ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಒಂದು ಫಿಲಮ್ಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ, ಕೊಲೆ ನಡೆದಿರುವಂತಹ ಘಟನೆಗಳನ್ನ ಕೂಡ ನೋಡ್ತಾ ಇರ್ತೀವಿ. ಆದರೆ ಕೆಲವೊಂದು ಭಾಗಗಳಲ್ಲಿ ಕೊಲೆ ಅನ್ನೋದು ಕೂಡ ಈಗ ಆಟ ಆಗಿದೆ. ಈಗ ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರು ಎಲ್ಲರೂ ಕೂಡ ಆ ಒಂದು ಸ್ಥಳದಲ್ಲಿ ಇದ್ದಾರೆ. ಬೈಕ್ ಕೂಡ ಅಲ್ಲೇ ಬಿದ್ದಿದೆ. ಆ ವ್ಯಕ್ತಿನ ಕೊಲೆ ಮಾಡಿ ಅದೇ ಜಾಗದ ಪಕ್ಕದಲ್ಲೇ ಗಿಡ ಗಂಟೆಗಳಲ್ಲಿ ಕೂಡ ಎಸೆದು ಹೋಗಿದ್ದಾರೆ. ಅಲ್ಲಿ ಮೃತದೇಹ ಕೂಡ ಈಗ ನಿಮಗೆ ಕಾಣಿಸುತ್ತೆ. 40 ವರ್ಷದ ಮೃತ ವ್ಯಕ್ತಿ, ಮುಡ್ಲಯ್ಯ ಕೊಲೆಯಾಗಿರುವ ವ್ಯಕ್ತಿ ನೋಡ್ತಾ ಇದ್ದೀರಾ ಈಗ ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಯಾವ ಕಾರಣಕ್ಕೆ ಇವರು ಕೊಲೆ ಮಾಡಿದ್ರು? ಕೊಲೆ ಅನ್ನೋದು ಈಗ ಆಟ ತರ ನಾನು ಹೇಳಿದೆ, ಕೊಲೆ ಅನ್ನೋದು ಕೂಡ ಈಗ ನಿಮಿಷ ಸಾಕು ಅಷ್ಟೆ ಕೊಲೆ ಮಾಡೋದಕ್ಕೆ. ಇಂತಹ ಘಟನೆಗಳು ನಡೀತಾ ಇದ್ರೆ ಬದುಕೋದು ಹೇಗೆ? ಅಲ್ಲಿರುವಂತಹ ಗ್ರಾಮಸ್ಥರಲ್ಲೂ ಕೂಡ ಇದು ಒಂದು ಭಯದ ವಾತಾವರಣ ಅಲ್ಲಿ ಉಂಟಾಗಿದೆ. ಯಾಕಂದ್ರೆ ಈಗ ನಾವು ಟಿವಿಗಳಲ್ಲೇ ನೋಡೋದೇ ಬೇರೆ ಆಗುತ್ತೆ, ಪ್ರತ್ಯಕ್ಷವಾಗಿ ನೋಡೋದೇ ಬೇರೆ ಆಗುತ್ತೆ. ಈಗ ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ, ಆ ಒಂದು ಸ್ಥಳದಲ್ಲಿ ಇದ್ದಾರೆ, ನೋಡ್ತಾ ಇದ್ದಾರೆ ಅಲ್ಲಿ ಆಗಿರುವಂತಹ ಘಟನೆಯನ್ನ. ನಿಜಕ್ಕೂ ಇದು ಬೆಚ್ಚಿ ಬೀಳಿಸಿರುವಂತಹ ಘಟನೆ. ಯಾಕಂದ್ರೆ ಒಂದು ವ್ಯಕ್ತಿಯ ಜೀವ ಹೋಗೋದು ಅಂದ್ರೆ ಸುಮ್ಮನೆ ಅಲ್ಲ, ಇದು ಕಾನೂನು ಬಾಹಿರವಾಗಿ ಇದನ್ನೆಲ್ಲ ಇಟ್ಕೊಂಡು ಈಗ ವ್ಯಕ್ತಿ ಕೊಲೆ ಆಗಿರುವಂತಹದ್ದು ಕೂಡ ಇಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮುಡ್ಲಯ್ಯ ಎಂಬ ಕೊಲೆಯ ವ್ಯಕ್ತಿ ನಿಜಕ್ಕೂ ಕೂಡ ಇದು ಭಯದ ವಾತಾವರಣ ಇಲ್ಲಿ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನರಸಿಂಹಮೂರ್ತಿ, ಕೊಲೆ ಆಗಿದೆ ಅಲ್ಲಿ ತಡರಾತ್ರಿಯಲ್ಲೇ, ಇವರು ಮನೆಗೆ ಹೋಗ್ಬೇಕಾದ್ರೆ ಅಡ್ಡಗಟ್ಟಿ ಕೊಲೆ ಮಾಡಿರುವ ಘಟನೆ ಕೂಡ ನಡೆದಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸ್ಮಿತಾ, ಗುಬ್ಬಿ ತಾಲೂಕಿನ ಬೈಚೇನಹಳ್ಳಿ ಅನ್ನ ಗ್ರಾಮದ ವ್ಯಕ್ತಿ ಮೂಡ್ಲಯ್ಯ ಅನ್ನವರು ರಾತ್ರಿ ತೋಟದ ಮನೆಗೆ ಹೋಗಿ ವಾಪಸ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಸಂಬಂಧಿಗಳೇ ಆದಂತವ್ರು ಹಳೆ ವೈಷಮ್ಯದಿಂದನ ಅಲ್ಲಿ ಬೈಕ್ ನಲ್ಲಿ ಬರ್ತಿದ್ದಂತ ವ್ಯಕ್ತಿನ ಅಡ್ಡಗಟ್ಟಿ ಅಲ್ಲಿ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದಂತ ಘಟನೆ ನಡೆದಿದೆ.
ಅಲ್ಲಿಗೆ ಗುಬ್ಬಿ ಪೊಲೀಸರು ಭೇಟಿ ನೋಡಿ ಮತ್ತೆ ಅಲ್ಲಿ ಇರತಕ್ಕಂತ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಐವರು ಆರೋಪಿಗಳನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಅಸ್ಮಿತಾ. ಓಕೆ, ಯಾವ ಕಾರಣಕ್ಕಾಗಿ ಇವರು ಕೊಲೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಕ್ತಾ? ಇಲ್ಲ ಸ್ಮಿತಾ, ಅದು ವೈಯಕ್ತಿಕ ದ್ವೇಷ ಅಂತ ಹೇಳ್ತಾ ಇದ್ದಾರೆ. ಇನ್ನುವರೆಗೂ ಯಾವ ಕಾರಣ ಅಂತ ಹೇಳಕ್ ಬರ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಅವರ ಮಾವ ಮತ್ತೆ ಅವರ ಮಾಮಯ್ದ ಇಬ್ರು ಸೇರಿ ಅದ್ರ ಜೊತೆನಲ್ಲಿ ಕೊಲೆ ಮಾಡ್ರ ಅಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಮಿತಾ. ಓಕೆ ನರಸಿಂಹಮೂರ್ತಿ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್, ಈಗ ಇವರು ಕೂಡ ಹೇಳ್ತಾ ಇದ್ರು ಸಂಬಂಧಿಕರೇ ಕೂಡ ಮಾಡಿರುವಂತಹ ಇದು ಒಂದು ಘಟನೆ ಅನ್ನೋದು ಕೂಡ ಅಲ್ಲಿ ಶಂಕೆ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಸಂಬಂಧಿಕರಲ್ಲೇ ಇಂತಹ ವ್ಯಕ್ತಿಗಳು ಇದ್ರೆ ಈಗ ಯಾರನ್ನ ನಂಬೋದು? ಈ ಸಮಾಜದಲ್ಲಿ ಸಂಬಂಧಿಕರನ್ನ ನಂಬೋದಾ ಅಥವಾ ಸ್ನೇಹಿತರನ್ನ ನಂಬೋದಾ ಅಥವಾ ಅಪರಿಚಿತರನ್ನ ನಂಬೋದಾ, ಹೇಗೆ ಅಂತ ಇಲ್ಲೊಂದು ಪ್ರಶ್ನೆ ಮೂಡ್ತಾ ಇದೆ. ಈಗ ಆದಷ್ಟು ಬೇಗ ತನಿಖೆ ನಡೆಸಿ ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕೂಡ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.